ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ भारत का राजू छत्ती अम्मादाते मीटिंग अट्लाड़े दिन कोलार चिबलापुर जिला केंद्र सहकार बैंक वत नम अंगीर तायंदीर निमेलू कूड़ा स्वावलंबी जीवन नडसुवंत ओंदु कैंकार्यदल्लि उत्तनूरु व्यवसाय सेवा सहकार संघ तोडगिसिकोंडु उत्तनूरु व्यवसाय सेवा संघद मुखांतर एटीएम रूपदल्लि इवत्तु हण नेड्ता इद्दीवि दयविट्टु मातादबेडि हुडुगरारो ओय् मातादबारदु ओंदन्न निम्मल्नि गुरुस्तिदे नानु नानु मातादक मोदलु गरिगे मुनेंगि तप्पुत्र हिंग्रो इवर मत चुप्तवे इष्टे कष्टपट ऊनार हाक अरे कष्टपट गुर्सर अद्कू कृतज्ञ यार वाले केस गुर्स अंत वो उत्तम केस उत्तर व्यवसाय सेवा सहकार संघवता तबत महिला संघत उत्तर व्यवसाय सेवा सहकार संघ मुखातर साल नीता आव्यक्रम के नी वेद हंसक उत्नूर व्यवसाय सेवा सहकार संघ अध्यक्ष मंजुनाथरे हिरी नमेल मार्गदर्शक उत्नूर चिन्नवरे सेरतक बंधु भगन सहकारी अक् तंगीर नान चिखन स्कूल के मुलबाल नम हल बर्ता है बंदा मेन बजार बर्ता बहला अंगड़ी हल्द बंद हकली काल चैन मूगुति क्यूल उले ओले इंतवेल अड इटिबिट दुड तक बड़ी हवदल नन नोड़ बहला ज्ञापक इतना नन अन्स्ता ऐ गलाटे मेड्रप कूली नाली मू जीवन मतवर ईन तौंदेल आ चैन अब इवेलकोड़ता इवतु कल हम अद्र जो विशेषवा कोलार जिले मुलबाल तालूक पुण्णूर आकड़े चित्तूर यह कड़े के जे एफ कड़ा बंद मीट्र बड्डी दुड को मीट्र बड़ी दर्दे अदे चित्तूर पुण्णूर कड़े मीट्र बड्डी दंदे बड्डीनप अंतर्रे हत रूपाय ईद रूपाय आर रूपाय हिंग बड्डी तकता जन ऐन कूली माता आ कूली बरतक जीवन के साकता अंत टाइम बड्डी कटो भाला कष्ट आगता एो जन भयपट ऊर्ग बिटिटी आवतु हम पाले वो सुदैव कोलार डीसी बैंक बंद बड्डी रही साल नीता यार बड्डी तकता लंच आधार को आधार रही बड्डी रही लंच रही इंत वो साल इवत को नम अविभाज्य जिले हेणुमकु कोलार मत चिबलापुर ऐ बाबू मतडबार् एरू जिले हेणुमक जीवन मट सुधारू और काल मेले निंतु जीवन नडस शक्ति तुम्हें डीसी बैंक इवत साल रूप दी को मुलबाल तालूकली
ಇಪ್ಪತ್ತೈದು ಸಾವಿರ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟಿದ್ದೀವಿ. ನಾನು ಕೂಡ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು. ರಾಜಕಾರಣಕ್ಕೆ ಬಂದ ಮೇಲೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿ 10 ವರ್ಷ, ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ಕರ್ನಾಟಕ ರಾಜ್ಯ ಅಪೇಕ್ಷ ಬ್ಯಾಂಕ್ ನಿರ್ದೇಶಕನು, ಡಿ ಸಿ ಬ್ಯಾಂಕ್ ನಿರ್ದೇಶಕನು, ಇಷ್ಟೆಲ್ಲ ಆಗಿದ್ರು ಕೂಡ ನಿಜವಾಗ್ಲೂ ನನಗೆ ನೆಮ್ಮದಿ ಸಿಕ್ಕಿರೋದು, ನನಗೆ ತೃಪ್ತಿ ಆಗಿರ್ತಕ್ಕಂಥದ್ದು ಅಂತಂದ್ರೆ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಮಾತ್ರ. ಯಾಕಂದ್ರೆ 25,000 ಕುಟುಂಬಗಳು ಇವತ್ತು ಕಷ್ಟಕಾಲದಿಂದ ಹೊರಬಂದಿದ್ದಾರೆ. ಅಂತ ಒಂದು ಪುಣ್ಯ ಕಾರ್ಯ, ಅಂತ ಪವಿತ್ರವಾದಂತ ಕಾರ್ಯ ಮಾಡುವಂತ ಶಕ್ತಿ ದೇವರು ದಯಪಾಲಿಸಿದ್ದಾರೆ. ನಿಮ್ಮಂತವ್ರ ಆಶೀರ್ವಾದ ನನ್ನ ತಂದೆ ತಾಯಿಗಳ ಪುಣ್ಯ ಅಂತ ನಾನು ಭಾವಿಸಿ, ನನಗೆ ಅನಿಸುತ್ತೆ ನನಗೆ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ತೃಪ್ತಿ ಸಿಕ್ಕಿಲ್ಲ, ಇದರಲ್ಲಿ ಸಿಕ್ಕಿದೆ. ಒಂದೊಂದ್ಸಲ ಅನಿಸುತ್ತೆ ನಮ್ಮ ಜನ್ಮ ಸಾರ್ಥಕ ಆಯ್ತು, ಇನ್ನೇನಾದ್ರೂ ಆಯಿಸ್ತೀರಿ, ಮರಣವನ್ನಿದ್ರು ಕೂಡ ಪರವಾಗಿಲ್ಲ, ಏನೋ ಒಂದಷ್ಟು ಮಾಡಿದೀವಿ, ಒಳ್ಳೆ ಕೆಲಸ ಮಾಡಿದೀವಿ, ಸುಮಾರು ಜನಕ್ಕೆ ಸಹಾಯ ಆಗಿದೆ ಅಂತ ನನ್ನ ನೆಮ್ಮದಿ ಇದೆ. ಇವತ್ತು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಎರಡು ಮೂರು ವಿಷಯಗಳು ಹೇಳ್ಬೇಕಾಗುತ್ತೆ. ಒಂದು, ಸಾಲ ಏನ್ ತಗೊಳ್ತಿರೋದನ್ನ ಮರುಪಾವತಿ ಮಾಡೋದನ್ನ ದಯವಿಟ್ಟು ಯಾರು ಏನು ಹೇಳಿದ್ರು ಕೂಡ ಕೇಳಬೇಡಿ. ಯಾಕಂತಂದ್ರೆ ಇವತ್ತಲ್ಲ, ಇವತ್ತೇನೋ ಒಂದು ತೊಂದರೆ ಅಥವಾ ಕರೋನಾ ಅಥವಾ ಇನ್ನೊಂದು ಅಂತೇಳಿ ಏನಾದ್ರೂ ನಾಳೆಗೆ ಹೋದ್ರೆ, ನಾಳೆ ಆಗಿರಲಿ, ನಾಡದ್ದಾಗಿರ್ಲಿ, ಆಚೆ ನಾಡದ್ದಾಗಿರ್ಲಿ, ಯಾವತ್ತೇ ಆಗಿರಲಿ, ಆ ಸಾಲನ ಯಾರು ಕಟ್ಟಬೇಕು? ವೆರಿ ಗುಡ್. ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕಟ್ತಾರ? ಈಗ ಏನಾಗಿದೆ, ಒಂದು ರೈಲು ಏನಾದ್ರೂ ಹೋಗ್ಬೇಕಾಗಿದ್ರೆ ಆ ಪಟ್ಟಾಗಳ ಮೇಲೆ ರೈಲು ಹೋಗೋದು, ಆ ಪಟ್ಟಾಗ್ಲಿಲ್ಲ ಅಂತಂದ್ರೆ ರೈಲು ಬಿದ್ದೋಗತ್ತೆ. ನೀವತ್ತೆಲ್ಲರೂ ನಮ್ಮ ಮುಳಬಾಳ ತಾಲೂಕಿನ ಹೆಣ್ಮಕ್ಕಳು ರೈಲಿನ ಪಟ್ಟಾಗಳ ಮೇಲೆ ಇದ್ದೀರಾ? ಈ ಪಟ್ಟಾಗಳು ತೆಗೆಯಕ್ಕೆ ಬರ್ತಾರೆ ಕೆಲವರು, ಈ ಪಟ್ಟಾನ ಬಿಚ್ಚಕ್ಕೆ ಬರ್ತಾರೆ. ಏನಂತ ಅಂದ್ರೆ, ಇಲ್ಲಿರ್ತಕ್ಕಂಥವ್ರು ಸಾಲ ಕೊಟ್ಬಿಟ್ಟು ಒಳ್ಳೆ ಹೆಸರು ಕಲ್ತಾ ಇದಾರೆ, ನಾವು ಇದಕ್ಕೇನಾದ್ರೂ ಮಾಡ್ಬೇಕಲ್ಲ ಅಂತಾರೆ. ಏನ್ ಮಾಡ್ಬೇಕು ಅಂತಂದ್ರೆ, ನೀವ್ಯಾರು ಸಾಲ ಕಟ್ಟಬೇಡಿ ಅಂತ ಹೇಳ್ಬಿಡುದು. ಅವ್ರ ಮೇಲೆ ಏನ್ ಬಿದ್ದಿದೆ? ಈಸಿ ಅಲ್ವಾ ಹೇಳೋದು? ಒಬ್ಬ ದಾಸಪ್ಪ ತಿಂದೇ ಇಲ್ಲ ಅಂತ ಕಷ್ಟಮ ಗೋವಿಂದ ಪೆಟ್ಟಲ್ಲ ಅಂತ, ಗೋವಿಂದ ಗೋವಿಂದ ಹೆಣ್ಣು ಗೋವಿಂದ ಏನ ಪೆಟ್ಟು? ಹಂಗೆ ಕೆಲಸ ಮಾಡೋರಿಗೆ ಗೊತ್ತದು ಏನು ಇದೆ ಅಂತ. ಒಂದ್ ವೇಳೆ ಏನಾದ್ರೂ ಸಾಲ ಮನ್ನಾ ಆಗೋದಾದ್ರೆ, ಒಂದ್ ವೇಳೆ ಕುಮಾರಸ್ವಾಮಿ ಅವರು ಇನ್ನೊಬ್ರು ಬಂದು ಮಾಡ್ತಾರೆ ಅಂತಂದಾಗ ಅವಾಗ ನಿಲ್ಸೋಣ? ಅವಾಗ ನಿಮ್ಮನ್ನ ಎಲ್ರು ಹಿಂಗೆ ಸೇರಿಸ್ಕೊಳ್ಳೋಣ? ಎಲ್ರನ್ನು ಕರೆದು ಬಿಟ್ಟು ನಾನು ಸ್ವಂತ ದುಡ್ಡಲ್ಲಿ ಸ್ವೀಟ್ ತಗೊಂಡು ಬಂದು ನಿಮ್ಗೆಲ್ರಿಗೂ ಕೊಟ್ಟಮ್ಮ, ನೀವು ಸಾಲ ಮುಕ್ತರಾಗಿದ್ದೀರಾ, ಹೋಗಿ ನೆಕ್ಸ್ಟ್ ನಿಮ್ ಮನೆಗೆ ಏನಾದ್ರೂ ಬಂದಾಗ ಬಿರಿಯಾನಿ ಗಿರಿಯಾನಿ ಹಾಕಿ ಅಂತೇಳಿ ಕಳಿಸ್ತೀವಿ. ಯಾಕಂದ್ರೆ ನಮಗೆ ನಿಮ್ಗೆ ಇವಾಗ ಏನ್ ಸಾಲ ಕೊಟ್ಟಾಗ ನಿಮ್ಗೆ ಎಷ್ಟು ತೃಪ್ತಿ ಪಡ್ತೀರೋ, ಮನ್ನ ಆದ್ರೂ ಹೇಳಿದಾಗ ಅದು ಅಷ್ಟೇ ತೃಪ್ತಿ ಪಡ್ತೀರಾ? ಆದ್ರೆ ನಿಜ ಹೇಳ್ಬೇಕು, ನೀವು ಇವತ್ತು ಏನ್ ಕಟ್ತಾ ಇದ್ದೀರೋ, ನಿಮ್ಮನ್ನು ತಪ್ಪದಾರಿಗೆ ಮಾಡಿಬಿಟ್ಟು ಕಟ್ಟಬೇಡಿ ಅಂತ ಹೇಳಿ ಇದ್ಬಿಟ್ರೆ ಅವಾಗ ಏನಾಗುತ್ತೆ, ಬಡ್ಡಿ ಬೀಳುತ್ತೆ. ಆ ಬಡ್ಡಿನ ಯಾರು ಕಟ್ಟಬೇಕು? ಯಾವತ್ತಿದ್ರು ನೀವೇ ಕಟ್ಟಬೇಕು, ಇಲ್ಲಾಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸುಬ್ರಹ್ಮಣ್ಯ ಬರ್ತಾನೆ, ನೀವು ಅವನಿಗೆ ಹೂವಿನ ಹಾಕಿದ್ದೀರಲ್ಲ, ಅವನು ಮಲ್ಕೊಂಬಿಟ್ಟು ಹೂವಿನ ಹಾಕೋಬೇಕಾಗುತ್ತೆ ಕಟ್ಟಲಿಲ್ಲ ಅಂದ್ರೆ. ಇದು ಪರಿಸ್ಥಿತಿ. ಅದಕ್ಕೋಸ್ಕರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾರು ಏನೇ ಹೇಳಿ, ಯಾಕಂದ್ರೆ ರಾಜಕೀಯಕ್ಕೆ ಓಟ್ಗೋಸ್ಕರ ಸುಳ್ಳುಗಳು ಪಳ್ಳುಗಳು ಹೇಳ್ಕೊಂಡು ಊರುಗಳಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ, ಅದಕ್ಕೆಲ್ಲ ದಯವಿಟ್ಟು ಕಿವಿ ಕೊಡಬೇಡಿ. ನಿಮ್ಗೆ ಯಾರಾದ್ರೂ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಓಟ್ ಹಾಕಿ, ನಾವು ಅದು ಬೇಡ ಅಂತೆಲ್ಲ. ಆದ್ರೆ ಸಾಲ ಮನ್ನಾ ಮಾಡ್ತೀವಿ, ಸಾಲ ಕಟ್ಟಬೇಡಿ ಓಟ್ ಹಾಕಿ ಅಂತ ಕೇಳೋರು ನಂಬೇಡಿ, ಅವ್ರು ಓಟ್ಗೋಸ್ಕರ ಮಯ ಮಾಡ್ಸಕ್ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನು ನೀಲ್ಕಂಠಗೌಡ ಅನ್ನೋನು ಒಬ್ಬ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನು, ಆದ್ರೆ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ. ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಆಗ್ಬೇಕಷ್ಟೇ, ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ತಾರೆ, ಅದು ಟೈಮ್ ಇದೆ. ಜನ ತೀರ್ಮಾನ ಮಾಡಿದ್ರೆ ಅವ್ರ ಹೃದಯದಲ್ಲಿ ಬರಬೇಕು ಯಾರು ಓಟ್ ಹಾಕ್ಬೇಕು ಯಾರಿಗೆ ಆಗ್ಬಾರ್ದು ಅಂತ. ಸುಳ್ಳು ಪಳ್ಳು ಹೇಳಿ ಮಾಡಿದ್ರೆ ಬರಲ್ಲ. ಅದಕ್ಕೆ ಯಾರು ಮಾತು ಹೇಳ್ತಾರೋ ಆ ಮಹಾನ್ ಭಾವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಏನು ಇವತ್ತು ಹೆಣ್ಮಕ್ಳು ಈ ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಇದಾರೋ ಅವ್ರನ್ನ ಟ್ರ್ಯಾಕ್ ತಪ್ಪಿಸ್ಬೇಡಿ, ಅವ್ರಿಗೆ ಅನ್ಯಾಯ ಮಾಡಬೇಡಿ, ಅವ್ರು ತಿಂತಾ ಇರ್ತಕ್ಕಂಥ ಊಟದಲ್ಲಿ ಮಣ್ಣು ಹಾಕ್ಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಏನ್ ಇವತ್ತು ಕರೋನಾ ಪುನಃ ಸ್ಟಾರ್ಟ್ ಆಗ್ತಾ ಇದೆ, ಚೈನಾ ದೇಶದಲ್ಲೆಲ್ಲ ಕರೋನಾ ಶುರುವಾಗಿದೆ, ಅದಕ್ಕೆ ನೀವೆಲ್ಲ ಕೂಡ ತಾಯಂದ್ರು ಜಾಗೃತರಾಗಿರ್ಬೇಕು. ಮನೆಯಲ್ಲಿ ಗಂಡಸರು ಆಚೆ ಹೋಗೋಕೆ ಅವ್ರು ಮಾಸ್ಕ್ ಹಾಕೊಂಡು ಹೋಗಿ ಅಂತ ಹೇಳ್ಬೇಕು. ಮಕ್ಕಳೇನಾದ್ರೂ ಓದೋ ಮಕ್ಕಳನ್ನು ಸ್ಕೂಲ್ಗೆ ಹೋದ್ರೆ ಮಾಸ್ಕ್ ಹಾಕಿ ಕಳಿಸ್ಬೇಕು. ಮನೆ ಸ್ಕೂಲಿಂದ ಬಂದಾಗ ಕೈ ಎಲ್ಲ ಸೋಪಿನಿಂದ ಒರೆಸ್ಕೊಂಡು ಇದು ಮಾಡ್ಬೇಕು. ಯಾಕಂತಂದ್ರೆ ಎಲ್ರು ಚೆನ್ನಾಗಿರ್ಬೇಕು,
ಹೇಳ್ತಾರಲ್ಲ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹಾಗೆ ಸರ್ವಜನರು ಎಲ್ಲರೂ ಚೆನ್ನಾಗಿರಬೇಕು ಆದರೆ ಈ ಈ ಒಂದು ಹುಲಿ ಬಂದ್ರೆ ಕಾಣಿಸುತ್ತೆ ಕರೋನ ಬರೋದು ಕಾಣಿಸಲ್ಲ ಯಾಕಂದ್ರೆ ನಾನು ಹಿಂಗೆ ಹೆಣ್ಣು ಮಕ್ಕಳಿಗೆ ಸಾಲ ಕೊಡೋ ಇದರಲ್ಲಿ ಕಾರ್ಯಕ್ರಮದಲ್ಲಿ ಹೋದೆ ಬೆಳಗಾನಲ್ಲಿ ಅಂತ ಒಂದು ಊರಿತ್ತು ಆ ಊರಿಗೆ ಹೋದೆ ಅವರೆಲ್ಲ ಬುಕ್ಕುಗಳು ಎತ್ಕೊಂಡು ಬಂದು ಕೊಟ್ಟರು ನೋಡಿ ಸರ್ ಹಿಂಗೆ ಬರೀತಾ ಇದ್ದು ಅದು ಇದು ಅಂತ ನಾನು ತಗೊಂಡು ನೋಡಿದೆ ಅವ್ರು ಸಾಯಂಕಾಲ ಸ್ಟಾರ್ಟ್ ಆಯ್ತು ನನಗೆ ಕರೋನ ನನ್ನ ಸಿಂಪ್ಟಮ್ಸ್ ಗೊತ್ತಾಗೋಯ್ತು ನಮ್ಮ ಇಮ್ಡಿಯೇಟ್ ನನ್ನ ಮನೆ ಕೂಡ ಹೋಗಲಿಲ್ಲ ನನಗೆ ಹಿಂಗೆ ಕರೋನಾ ಬಂದಿದ್ದೆ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀನಿ ನಾನೇ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಇದಾಯಿತು ಅಂದರೆ ನನಗೆ ಅದು ಸಿಂಪ್ಟಮ್ಸ್ ಗೊತ್ತಾಯಿತು ಇಲ್ಲದೇ ಇದ್ರೆ ಮನೆ ಮಕ್ಕಳಿಗೆಲ್ಲ ಹರ್ಡ್ಕೊಂಡ್ಬಿಡ್ತಾ ಇತ್ತು ಮನೆ ಮಕ್ಕಳಿಗೆ ಹರ್ಡ್ಕೊಂಡಾಗ ಪಾಪ ಮುದುಕರು ಮುದುಕಿರು ಮಕ್ಕಳು ಎಲ್ಲ ಇರ್ತಾರಲ್ಲ ಅವರೆಲ್ಲ ತಟ್ಕೊಳ್ಳೋ ಶಕ್ತಿ ಇರಲ್ಲ ಅಂತ ಸಂದರ್ಭದಲ್ಲಿ ಪ್ರಾಣಹಾನಿಗಳಾಗ್ಬೋದು ಅದರಿಂದ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿ ಬಿಸಿ ನೀರು ಕೊಡಿ ಮಕ್ಕಳಿಗೆಲ್ಲ ಮನೆಯಲ್ಲಿ ಅದನ್ನ ಇದು ಮಾಡ್ಕೊಳ್ಳಿ ಮೂರನೇದು ನಮ್ಮ ಉತ್ತೂರು ಸೇನಣ್ಣ ಅವ್ರು ಹೇಳ್ತಾ ಇದ್ರು ಯಶಸ್ವಿನಿದು ಯಶಸ್ವಿನಿ ಕಾರ್ಡು ಈಗ ಯಾರಿಗಿದೆಯೋ ಅವ್ರು ಮಾತ್ರ ಕೈ ಎತ್ತಿ ಏನಮ್ಮ ಯಶಸ್ವಿನಿ ಮಾಡಿಸಿದಿರಾ ನೀನು ನಿಂತ್ಕೊಮ್ಮ ಪರವಾಗಿಲ್ಲ ನಿಂತ್ಕೊಮ್ಮ ನಿಂತ್ಕೊತಾ ಯಾಕೆ ಭಯ ಪಡ್ತೀಯಾ ಅಮ್ಮ ಎಲ್ಲಿ ಮಾಡಿಸಿದ್ರಿ ಕೋಲಾರಲ್ಲಿ ಡೈರಿ ಅಲ್ಲ ವೆರಿ ಗುಡ್ ಎಷ್ಟು ಕಟ್ಟಿದ್ರಿ ಓಕೆ ಕೂತ್ಕೊಳ್ಳಿ ನೋಡಮ್ಮ ಇಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ ದಯಮಾಡಿ ಯಶಸ್ವಿನಿ ಕಾರ್ಡ್ ಮಾಡಿಸಿ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಇದ್ರೆ ನಿಮ್ಗೆ ಏನು ದುಡ್ಡು ಕಟ್ಟಬೇಕಾಗಿಲ್ಲ ಒಂದು ಕೆಲಸ ಮಾಡಪ್ಪ ಸುಬ್ರಹ್ಮಣ್ಯ ಅಧ್ಯಕ್ಷರೇ ಇವ್ರಿಗೆಲ್ರಿಗೂ ಹೇಳ್ಬಿಟ್ಟು ಇಲ್ಲೇ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ ಆ ಫಾರ್ಮ್ಸ್ ಎಲ್ಲ ತಗೊಂಡ್ಬಂದ್ಬಿಡಿ ಯಾರು ಮಾಡಬೇಕು ಅಂದ್ರೆ ಇಲ್ಲೇ ಬರ್ದು ಕೊಡ್ತೀವಿ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಬಟ್ ಕಂಪಲ್ಸರಿಯಾಗಿ ಎಲ್ಲರೂ ಯಶಸ್ವಿನಿ ಕಾರ್ಡ್ ಮಾಡಿಸಿ ಯಾಕಂದ್ರೆ ಬಹಳ ಉಪಯುಕ್ತ ನನಗೆ ಸುಮಾರು 5 ವರ್ಷದಿಂದ ಯಾವುದು ಸಣ್ಣ ಆಪರೇಷನ್ ಆಗ್ಬೇಕಾಗಿ ಬಂತು 1.5 ಲಕ್ಷ ಚಾರ್ಜ್ ಮಾಡಿದ್ರು ನನ್ಗೆ ಯಶಸ್ವಿನಿ ಕಾರ್ಡ್ ಇತ್ತಮ್ಮ ಅಲ್ಲೇ ಮೌ ಕಟ್ಟೋಷ್ಟಿರಲ್ಲ 5 ರೂಪಾಯಿವರೆಗೂ ನಿಮ್ಗೆ ಯಶಸ್ವಿನಿ ಸಿಗತ್ತೆ ಆದ್ರಿಂದ ದಯಮಾಡಿ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಯಾರಿದ್ದೀರಾ ಅವ್ರನ್ನ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ನೇನ್ ಬೇಕಪ್ಪ ದಾಖಲೆ ಫೋಟೋ ಆಧಾರ್ ಕಾರ್ಡ್ ಇಷ್ಟು ತಗೊಂಡ್ ಬಂದ್ರೆ ಇಲ್ಲೇ ಬಂದು ಒಂದ್ ದಿವಸ ಇಟ್ಕೊಂಡು ಹೋಗ ಅಮ್ಮ ಎಲ್ರೆ ಈ ನಮ್ ತೆಲುಗಲ್ಲಿ ಹೇಳ್ತಾ ಇದ್ರು ಈ ಕುಕ್ಕ ಹುಟ್ಟೆ ಅಲ್ಲ ಅವಾಗ ಎಲಿಜಿಬಿಲಿಟಿ ಇರಲ್ಲ ಅದರಿಂದ ದಯಮಾಡಿ ನೀವು ಯಾವತ್ತು ಇವಾಗ ಹೇಳ್ತಿರೋ ಇಂಥ ದಿವಸ ಬನ್ನಿ ಅಂತಂದ್ರೆ ನಮ್ಮ ಉದ್ಮೂರು ವ್ಯವಸಾಯ ಸೇವಾ ಸಹಕಾರ ಸಂಘದವ್ರು ಫಾರ್ಮ್ಸ್ ಎಲ್ಲ ಇಲ್ಲಿಗೆ ತಗೊಂಡ್ಬರ್ತಾರೆ ಇಲ್ಲಿಗೆಲ್ರಿಗೂ ಇನ್ಸೂರೆನ್ಸ್ ಎಲ್ಲಿ ಕಾರ್ಡ್ ಕೊಡ್ತಾ ಇದೀವೋ ಇದು ಸಾಲದು 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ರೆಸೊಲ್ಯೂಷನ್ ಮಾಡಿಸಿದ್ದೀವಿ DC ಬ್ಯಾಂಕಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರ ಇವಾಗ ಕೊಡಿ 1 ಲಕ್ಷ ರೂಪಾಯಿ ಆದರೆ 50,000 ರೂಪಾಯಿಗೆ ಬಡ್ಡಿ ಇಲ್ಲ ಇನ್ನು 50,000 ರೂಪಾಯಿಗೆ ಬಡ್ಡಿ ಅವ್ರು ಕೊಡ್ತಾರೆ ತಗೊಂಡಿದ್ದಾರೆ ನಮಗೇನು ಕಷ್ಟ ಅಂದರೆ ಈಗ 50,000ಕ್ಕೆ ನೀವು 2,000 ರೂಪಾಯಿ ಸಾಲ ಕಟ್ತಾ ಇದ್ದೀರ ತಿಂಗಳಿಗೆ 1 ಲಕ್ಷ ಕೊಟ್ಟಾಗ 4,000 ಕಟ್ಟಬೇಕು ಪ್ಲಸ್ 50,000ಕ್ಕೆ ಬಡ್ಡಿ ಕಟ್ಟಬೇಕು ಇಷ್ಟು ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಂತೀರಾ ಅಲ್ಲಮ್ಮ ಇದಾದ್ರೆ ಈಸಿ ಇದೆಯಲ್ಲ 50,000ದು ಏನು ಕಷ್ಟ ಗೊತ್ತಾಗಲ್ಲ ಯಾಕಂದ್ರೆ 2,000 ರೂಪಾಯಿ ಈಸಿಯಾಗಿ ಕಟ್ಕೊಂಡು ಹೋಗ್ಬೋದು ಅದನ್ನು ಕಟ್ಕೊಂಡು ಹೋಗ್ತಾ ಇರಿ ಮುಂದಿನ ದಿನಗಳಲ್ಲಿ 100%ಗೆ 100% ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಇರಲಿ ಜಗಳ ಮಾಡಿ ಬಡ್ಡಿ ಇಲ್ಲದಂಗೆ ಮಾಡ್ಕೊಂಡು ಬರ್ತೀವಿ ಅವಾಗ 1.5 ಲಕ್ಷ ರೂಪಾಯಿ ಕೂಡ ಕೊಡೋಣ ನೀವು ಏನು ಈ ಸಾಲ ತಗೊಳ್ತಾ ಇದ್ದೀರೋ ಸದುಪಯೋಗ ಪಡಿಸ್ಕೊಳ್ಳಿ ಉತ್ತಮವಾದಂಥ ನೀವು ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ನೋಡಿ ನನಗಂತೂ ಬಹಳಷ್ಟು ಸಂತೋಷ ಆಗ್ತಕ್ಕಂಥದ್ದು ಏನಂತದೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ನಮ್ಮ ಹುಡುಗನಿಗೆ ಒಬ್ಬನಿಗೆ ಹೆಣ್ಣು ನೋಡಕ್ಕೆ ಹೋದು ಇಲ್ಸು ಚೆಕ್ಪತ್ತಮ್ಮ ಗಟ್ಟಿಮಾಟಾಯ ಗಟ್ಟಿಮಾಟ ಎಟ್ಲ ಏನಪ್ಪಿ ಇಟ್ಲ ಎಪ್ಪಟ್ಲ ಯಜಮಾನ್ ಜತ್ತ ವಚ್ಚಿಂಡೆ ಸುಮ್ಮನೆ ಏನು ಪೆಟ್ಟಲ್ಲ ಅನ್ರಿ ಸುಮ್ಮನೆ ಏನು ಪೆಟ್ಟಲ್ಲ ಪಟ್ಕೆ ಒಳ್ಳಣ್ಣ ಏನು ಪೆಟ್ಟಲ್ ಚಪ್ಪಣ್ಣ ಅನ್ರಿ ನಾನು ಇದ್ಕೊಂಡು ಮಾಂಗಲ್ಯಂ ಚೈನ್ ಏನಪ್ಪ ಬಿಡಿಕಿ ಅಂತಂದೆ ಈ ಅಪ್ಪನ ಕೂಡ ಏ ಮಾಂಗಲ್ಯಂ ಚೈನ್ ಅಂತಪ್ಪ ನೆಕ್ಲೆಸ್ ಏನಂಡ ಅಂದ ಓ ನೀವು ತಿಳ್ಸಲ್ ಗಮ್ಮಣಪ್ಪ ಮಿಸ್ಲಾಡ್ ನೋವು ಮಾಂಗಲ್ಯಂ ಚೈನ್ ಏನಿ ಪಾಪ ಅಂದೆ ಓ ನೀಗ್ ಬೋ ತಲಸ ಭಾಗ ಮಾಕಿಡಿ ಇರೋ ಮುಟ್ಲು ದುಡ್ಡು ಲೆಕ್ಕಪತ್ತು ನೆಕ್ಲೆಸ್ ಎತ್ಪೋ ಸೇತಂಗಲ ಪೆಟ್ಟಲ್ಲ ಪೋ ಮಾಂಗಲ್ಯಂ ಚೈನ್ ಐತೆ ಅಯ್ಯಲ್ದು ಅಂದ್ರು ಅಂತ ಪರಿಸ್ಥಿತಿಗಳೆಲ್ಲ ಇದಾವೆ ಹಳ್ಳಿಗಳಲ್ಲಿ ನಿಜ ನಾನು ಕಣ್ಣಾರೆ ಕಂಡಿದ್ದೀನಿ ಒಂದ್ಸಲ ದುಃಖನೂ ಆಗತ್ತೆ ಯಾಕಂತಂದ್ರೆ ಇನ್ನೂ ಆ ಸ್ಟೇಜಲ್ಲಿ ಎಷ್ಟೋ ಕುಟುಂಬಗಳಿದ್ದಾವೆ ಅವೆಲ್ಲ ಕೂಡ ಹೊರಬರಬೇಕು ಅದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು
ಅದರಲ್ಲಿ ನೀವು ಆರ್ಥಿಕ ಸಹಾಯ ಪಡಿಬೇಕಂತಂದ್ರೆ ಹಸುನೋ ಕರುನೋ ಮೇಕೆನೋ ಕುರಿನೋ ಇಂಥವೆಲ್ಲ ಮಾಡಿಕೊಂಡು ಈಗ ನಾನು ಮೊನ್ನೆ ಯಾರೋ ಹಿಂಗೆ